एवरीवन वेलकम टू माय यूट्यूब चैनल टेक विद कन्नड़ा नानिवत्ति ना ये हुसा वीडियो ली बिग मिनर्स वेंडर एप्लीकेशन ओळगे फ्लावर शॉप ना हेगे रजिस्टर माडोदु अदरोळगे प्रोडक्ट ना हेगे ऐड माडोदु अंत डीटेल आगि तिळिसकोळ्ता होग्तीनि बिग मिनर्स वेंडर एप्लीकेशन अल्ली 0% कमीशन इरुत्ते इदरोळगे यावदे रीति थर्ड पार्टी एंट्री इरोदिल्ल ओन्ली कस्टमर मत्ते वेंडर्स मध्ये मात्र व्यवहार नडेयुत्ते ईग वेंडर्स ऐप ना ओपन माडी नोडोण इल्ली क्रिएट योर अकाउंट ऑलरेडी रजिस्टर्ड अंत शो आगता है ऑलरेडी रजिस्टर्ड अंत हेळिद्रे क्लिक हियर टू लॉगिन कोट्टु इल्ली नीवु फोन नंबर पासवर्ड कोट्टु लॉगिन आगोद्रिंद निम्म हळे अकाउंट ना रिकवर माड्कोळ्ळबहुदु ईग क्रिएट योर अकाउंट कोडोण इल्ली फुल नेम केळ्तिदे रजिस्टर आगोके केळवंद डीटेल्स केळ्तिदे सो फुल नेम कोडोण नीवु निम्म शॉप इंदु फुल नेम कोडि फुल नेम कोट्टु ईमेल आईडी केळ्ता इदे ईमेल आईडी कोडोण ईमेल आईडी कोट्टु फोन नंबर केळ्ता इदे नीवु निम्म फोन नंबर कोडबेकु नानु इल्ली पेड डीटेल्स हाक्ता इदीनि फॉर एग्जांपल गे अंत नीवु ओरिजिनल डीटेल्स कोडि ಈಗ ಫೋನ್ ನಂಬರ್ ಕೊಟ್ಟು ಕೂಡಲೇ ಒಂದು ಓಟಿಪಿ ಮೆಸೇಜ್ ಫೋನ್ ನಂಬರ್ ಗೆ ಸೆಂಡ್ ಆಗಿರುತ್ತೆ ಆ ಓಟಿಪಿ ಮೆಸೇಜ್ ಇಲ್ಲಿ ಹಾಕಬೇಕು ಅಂಡ್ ದೆನ್ ಪಾಸ್ವರ್ಡ್ ಕೇಳ್ತದೆ ಪಾಸ್ವರ್ಡ್ ಕೊಡೋಣ ಮತ್ತೆ ರಿಜಿಸ್ಟರ್ ಕೇಳ್ತಿದೆ ರಿಜಿಸ್ಟರ್ ಮಾಡ್ಕೊಂಡು ಈ ರೀತಿ ಶೋ ಆಗುತ್ತೆ ಸ್ಟೋರ್ ಲಿಸ್ಟಿಂಗ್ ವೆಹಿಕಲ್ ಲಿಸ್ಟಿಂಗ್ ಸರ್ವಿಸ್ ಲಿಸ್ಟಿಂಗ್ ಅಂತ ಮೂರು ಸೆಕ್ಷನ್ ಶೋ ಆಗುತ್ತೆ ಸೋ ನಾವು ಸ್ಟೋರ್ ಲಿಸ್ಟಿಂಗ್ ಕೊಡೋಣ शॉप सेक्शन क्लिक मत डीटेल केल्ता इवर शॉप नेम अंत इवर शॉप नेम कड़ा नावागले कोट्टागे एस एंड डी फ्लावर शॉप अंत कोड्तीने मत्ते सेलेक्ट शॉप कैटगरी अंत नम्दु फ्लावर शॉप आगिरोदरिंद इल्ली नावु फ्लावर शॉप न क्लिक माडोण ಮತ್ತೀಗ ಸೆಲೆಕ್ಟ್ ಕರೆಂಟ್ ಸ್ಟೋರ್ ಲೊಕೇಶನ್ ಅಂತ ಹೇಳ್ತಿದೆ ಇಲ್ಲಿ ಡೈರೆಕ್ಟ್ ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ನ ಸೇವ್ ಮಾಡ್ಕೊಳ್ಳಬಹುದು ನಮ್ಮದೇನಾದರೂ ಲೊಕೇಶನ್ ನಮ್ಮ ಸ್ಟೋರ್ ಇಂದ ದೂರ ಇರಲ್ಲ ಅಂತ ಹೇಳಿದ್ರೆ ನಮ್ಮ ಸ್ಟೋರ್ ಗೆ ಡ್ರ್ಯಾಗ್ ಮಾಡ್ಕೊಂಡು ಲೊಕೇಶನ್ ಆಡ್ ಮಾಡಿ ಸೋ ಆರೋ ಮಾರ್ಕ್ ಕಡೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ಲೊಕೇಶನ್ ಸೇವ್ ಆಗಿರುತ್ತೆ ಅಂಡ್ ದೆನ್ ಇಲ್ಲಿ स्टेट केळ्ता इदे नानु जस्ट फॉर एग्जांपल गे अंत आंध्र प्रदेश कोड्ता इदीनि मत्ते इल्ली सिटी केळ्ता इदे निम्म शॉप याव सिटी अल्ली इदे अंत हेळि इल्ली बरीबेकु सो नेक्स्ट एरिया नम्म शॉप याव एरिया दल्ली इदे अंत हेळिबिट्टु सो आ एरिया नेम टाइप माडि एंटर अड्रेस अंत केळ्ता इदे नम्म शॉप इंद अड्रेस कोडबेकु अड्रेस कोट्टा अड्रेस कोट्टु इल्ली पैन और आधार कार्ड अंत केळ्तिदे नानु फॉर एग्जांपल गे अंत ओंदु फोटो हाक्ता इदीनि फेक फोटो सो नीवु ओरिजिनल फोटो ने एल्ला कोड्दि अंड देन ट्रेड लाइसेंस केळ्तिदे नावु यावदु लाइसेंस कूड कोडबहुदु जी एस टी इदे जी एस टी कोडबहुदु आमेले यावदादरु नगर सभे एनादरू डीटेल्स कूड कोडबहुदु मत्ते इल्ली फसाई लाइसेंस अंत केळ्तिदे अदन्नु कूड ओंदु फोटो आड माडोण मत्तीग इल्ली नम्म स्टोर इंद ओंदु फोटो केळ्तिदे ನಮ್ಮ ಸ್ಟೋರಿಂದ ಒಂದು ಫೋಟೋ ಆಡ್ ಮಾಡಿ ರಿಜಿಸ್ಟರ್ ಅಂತ ಕೊಟ್ರೆ ಸೋ ನಮ್ಮದು ರಿಜಿಸ್ಟರ್ ಸಕ್ಸಸ್ಫುಲ್ ಆಗಿರುತ್ತೆ ಇಲ್ಲಿ ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಕೊಡೋದ್ರಿಂದ
ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಡ್ಯಾಶ್ ಬೋರ್ಡ್ ಶೋ ಆಗ್ತಾ ಇದೆ. ಇಲ್ಲಿ ಆಲ್ ಆರ್ಡರ್, ಪೆಂಡಿಂಗ್ ಆರ್ಡರ್, ಕನ್ಫರ್ಮ್ಡ್ ಆರ್ಡರ್, ಡೆಲಿವರ್ಡ್ ಆರ್ಡರ್, ಟೋಟಲ್ ಪ್ರಾಡಕ್ಟ್ ಅದೆಲ್ಲ ಶೋ ಆಗುತ್ತೆ. ಆಲ್ ಆರ್ಡರ್ಸ್ ಅಂತ ಅಂದ್ರೆ ಯಾವ್ದಾದ್ರು ಕಸ್ಟಮರ್ ನಮ್ಗೆ ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ರೆ ಅದಿಲ್ಲಿ ಶೋ ಆಗುತ್ತೆ. ಅಂಡ್ ದೆನ್ ಕನ್ಫರ್ಮ್ಡ್ ಆರ್ಡರ್ ಅಂದ್ರೆ ನಾವ್ ಯಾವ್ಯಾವ್ದು ಆರ್ಡರ್ ನ ಕನ್ಫರ್ಮ್ ಮಾಡಿದೀವಿ ಅಂತ ಹೇಳಿ. ಮತ್ತೆ ಡೆಲಿವರ್ಡ್ ಆರ್ಡರ್ಸ್ ಅಂತ ಹೇಳಿದ್ರೆ ನಾವೀಗ ಆಲ್ರೆಡಿ ಕಸ್ಟಮರ್ಗೆ ತಲುಪಿಸಿದ ಆರ್ಡರ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಮತ್ತೆ ಇಲ್ಲಿ ಮೆಂಬರ್ಶಿಪ್ ನೋಡ್ತಾ ಇರ್ಬೋದು ನಾವು ಎಷ್ಟು ಡೇಸ್ಗೆ ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂತ ಡೇಸ್ ಇಲ್ಲಿ ಶೋ ಆಗುತ್ತೆ. ಅಂಡ್ ದೆನ್ ನೋಟಿಫಿಕೇಶನ್ ನೋಡ್ತಾ ಇರ್ಬೋದು ನಮ್ಗೆ ಯಾವ್ದಾದ್ರು ನೋಟಿಫಿಕೇಶನ್ ಇತ್ತಲ್ಲ ಅಂದ್ರೆ ಅದು ಇಲ್ಲಿ ಶೋ ಆಗುತ್ತೆ. ಅಂಡ್ ದೆನ್ ಇಲ್ಲಿ ಲೊಕೇಶನ್ ಕಾಣ್ತಾ ಇರ್ಬೋದು ಮತ್ತೆ ಆಪ್ ಶೇರ್ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಮತ್ತೆ ಇಲ್ಲಿ ಬ್ರ್ಯಾಂಡ್ ಪಕ್ಕ ಕ್ಲಿಕ್ ಮಾಡೋದ್ರಿಂದ ತ್ರೀ ಲೈನ್ಸ್ ಮೇಲೆ ಇಲ್ಲಿ ನಮ್ಗೆ ಪ್ರೊಫೈಲ್ ಸೆಟ್ಟಿಂಗ್ಸ್ ಈ ತರ ಎಲ್ಲ ಶೋ ಆಗುತ್ತೆ. ಆಕ್ಟಿವ್ ಇನ್ ಆಕ್ಟಿವ್ ಅಂತ ಕೂಡ ಮಾಡ್ಕೊಳ್ಬಹುದು. ಆಕ್ಟಿವ್ ಅಂತ ಹೇಳಿದ್ರೆ ನಿಮ್ ಶಾಪ್ ಓಪನ್ ಇದೆ ಅಂತ ಹೇಳ್ಬಿಟ್ಟು, ಇನ್ ಆಕ್ಟಿವ್ ಅಂತ ಹೇಳಿದ್ರೆ ನಿಮ್ ಶಾಪ್ ಕ್ಲೋಸ್ ಇದೆ ಅಂತ ಹೇಳಿ. ಈಗ ಪ್ರೊಫೈಲ್ ಸೆಟ್ಟಿಂಗ್ಸ್ ನೋಡೋಣ. ಇಲ್ಲಿ ಡೆಲಿವರಿ ಮತ್ತೆ ಪಿಕಪ್ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಇದೆ. ನಾನೀಗ ಡೆಲಿವರಿ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಮತ್ತೆ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ನಾನು 5 ಕಿಲೋಮೀಟರ್ ಹಾಕ್ತೀನಿ. ಮತ್ತಿಲ್ಲಿ ಡೆಲಿವರಿ ಚಾರ್ಜಸ್ ಕೇಳ್ತದೆ, ಡೆಲಿವರಿ ಚಾರ್ಜಸ್ 30 ಹಾಕೊಳ್ತೇನೆ. ಮತ್ತೆ ಡೆಲಿವರಿ ಅಬೌವ್ ನೀವು ಎಷ್ಟು ರೇಟ್ ಮೇಲೆ ಡೆಲಿವರಿ ಫ್ರೀ ಕೊಡ್ತೀರಾ ಅಂತ ಹೇಳ್ಬಿಟ್ಟು 500 ಯಾರಾದ್ರೂ ಪ್ರಾಡಕ್ಟ್ ಬೈ ಮಾಡಿದ್ರಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ಫ್ರೀ ಡೆಲಿವರಿ ಕೊಡ್ಬೋದು. ಈಗ ಅಪ್ಡೇಟ್ ಮಾಡ್ಕೊಳ್ಳೋಣ. ಅಂಡ್ ದೆನ್ ಈಗ ಮತ್ತೆ ಆಡ್ ಪ್ರಾಡಕ್ಟ್ ಹೇಗೆ ಅಂತ ನೋಡೋಣ. ಇಲ್ಲಿ ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ. ನಾನು ರೋಸ್ ಫ್ಲವರ್ನ ಆಡ್ ಮಾಡಿ ತೋರಿಸ್ತೇನೆ. ಇಲ್ಲಿ ಬ್ರಾಕೆಟ್ ಅಲ್ಲಿ ಯೂನಿಟ್ ನ ಮೆನ್ಷನ್ ಮಾಡ್ಕೊಳ್ಳೋಣ. ರೋಸ್ ಫ್ಲವರ್ 1 ಕೆಜಿಗೆ ಅಂತ ಹಾಕ್ತೀನಿ. ಮತ್ತೀಗ ಕ್ಯಾಟಗರಿ ಕೇಳ್ತಾ ಇದೆ, ಫ್ಲವರ್ ಅಂತಾನೆ ಕೊಡೋಣ. ಮತ್ತಿಲ್ಲಿ ಒರಿಜಿನಲ್ ಪ್ರೈಸ್, ನಾವು ರೋಸ್ ನ ಎಷ್ಟು ಪ್ರೈಸ್ ಮಾರ್ತಾ ಇದೀವಿ ಅಂತ ಹೇಳ್ಬಿಟ್ಟು, ನೀವು 100 ಇದ್ರೆ 1 ಕೆಜಿಗೆ 100 ಅಂತ ಹಾಕೊಳ್ಳಿ. ಡಿಸ್ಕೌಂಟ್ ಪ್ರೈಸ್ ಏನಾದ್ರೂ ಒರಿಜಿನಲ್ ಪ್ರೈಸ್ಗಿಂತ ಕಡಿಮೆ ಇರಬೇಕು ಡಿಸ್ಕೌಂಟ್ ಪ್ರೈಸ್ ಅಂತ ಹೇಳಿ. ಅದಾದ್ಮೇಲೆ ಯೂನಿಟ್ ಅಂತ 1 ಅಂತ ಹಾಕ್ತೀನಿ ಯೂನಿಟ್ಗೆ. ಮತ್ತಿಲ್ಲಿ ಸ್ಟಾಕ್ ಹೇಳ್ತಾ ಇದೆ, ಸ್ಟಾಕ್ 1 ಅಂತ ಕೊಡ್ತೀನಿ. ಸ್ಟಾಕ್ ಎಷ್ಟು ಕೆಜಿ ಇದೆ ಅಂತ ನಿಮ್ಮ ಹತ್ರ, ಸೊ ಸ್ಟಾಕ್ ನಿಮ್ಮ ಹತ್ರ 50 ಕೆಜಿ ಇತ್ತಲ್ಲ ಅಂತ ಹೇಳಿದ್ರೆ 50 ಕೆಜಿ ಹಾಕಬೇಕು. ಮತ್ತಿಲ್ಲಿ ಡಿಸ್ಕ್ರಿಪ್ಷನ್ ನೀವು ಏನ್ ಬೇಕಿದ್ದು ಹಾಕ್ಬೋದು. ಫ್ರೆಶ್ ಫ್ಲವರ್ ಅಂತ ನಾನು ಹಾಕ್ತೀನಿ. ಮತ್ತೆ ಈಗ ನೆಕ್ಸ್ಟ್ ಆಡ್ ಫೋಟೋ ಅಂತ ಕೇಳ್ತಿದೆ. ನಿಮ್ ಫ್ಲವರ್ ಶಾಪ್ ಇಂದ ಫೋಟೋಸ್ ಆಡ್ ಮಾಡಿ ರೋಸಿಂದು, ಅಂಡ್ ಆಡ್ ಪ್ರಾಡಕ್ಟ್ ಕೊಡೋದ್ರಿಂದ ಪ್ರಾಡಕ್ಟ್ ಆಡ್ ಆಗಿರತ್ತೆ. ಸೊ ಅದನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಆಡ್ ಮಾಡಿ ತೋರಿಸ್ತೀನಿ. ಈಗ ನೀವು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬರ್ಕೊಳ್ಬೋದು. ಸೇವಂತಿಗೆ ಫ್ಲವರ್ ಕೊಡ್ತೀನಿ. ನೀವು ಯೂನಿಟ್ನು ಕೂಡ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾರು ಮತ್ತೆ 1 ಮಾರು 1 ಮೊಳ ಅಂತ ಕರೆದಂಗೆ ಇಲ್ಲೂ ಕೂಡ ನೀವು ಬರ್ಕೊಳ್ಬೋದು 1 ಮಾರು 1 ಮೊಳ ಹಾಗೆಲ್ಲ. ಸೊ 1 ಮಾರು ಅಂತ ಹಾಕಿರ್ತೀನಿ ನಾನು. ಇಲ್ಲಿ ನೆಕ್ಸ್ಟ್ ಕ್ಯಾಟಗರಿ ಸಬ್ ಕ್ಯಾಟಗರಿ ಫ್ಲವರ್ ಅಂತಾನೆ ತೋರಿಸ್ತೀನಿ. ಮತ್ತೆ ಒರಿಜಿನಲ್ ಪ್ರೈಸ್, ನೀವು 1 ಮಾರಿಗೆ ಎಷ್ಟು ರೇಟ್ ಇಟ್ಟು ಮಾರ್ತೀರಾ ಅಂತ ಹೇಳಿ. ನೀವು 80 ರುಪೀಸ್ ಮಾರ್ತಾ ಇದ್ರೆ 80 ರುಪೀಸ್ ಕೊಡಿ. ಮತ್ತಿಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ 80 ರುಪೀಸ್ನೇ ಹಾಕ್ತೀನಿ. ಮತ್ತೆ ಯೂನಿಟ್ 1 ಅಂತ ಕೊಡ್ತೀನಿ. ಮತ್ತೆ ಸ್ಟಾಕ್ ಕೇಳ್ತಾ ಇದೆ, ಸ್ಟಾಕ್ನ ನಾನು ನಿಮ್ಮ ಅಂಗಡಿಯಲ್ಲಿ ಎಷ್ಟಿರತ್ತೆ ಅಷ್ಟು ಸ್ಟಾಕ್ನ ಮೆನ್ಷನ್ ಮಾಡಬೇಕು.
24 ಇತ್ತಲ್ಲ ಅಂತ ಹೇಳಿದ್ರೆ 24 ಅನ್ನು ಕೂಡ ಹಾಕೊಳ್ಳಬಹುದು ಮತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ನೀವು ಏನು ಬೇಕಿದ್ರು ಬರ್ಕೊಳ್ಳಬಹುದು ನಾನು ಫ್ರೆಶ್ ಫ್ಲವರ್ ಅಂತ ಹಾಕ್ತೀನಿ ಮತ್ತೆ ಈಗ ಫೋಟೋ ಆಡ್ ಮಾಡಬೇಕು ಫೋಟೋ ಆಡ್ ಮಾಡಿ ಆಡ್ ಪ್ರಾಡಕ್ಟ್ ಕೊಡೋದ್ರಿಂದ ನಮ್ಮ ಫೋಟೋ ಆಡ್ ಆಗಿರುತ್ತೆ ಅದೇ ರೀತಿ ಶೋ ಆಗುತ್ತೆ ಅಕಸ್ಮಾತ್ ನಿಮಗೆ ಏನಾದರೂ ಎಡಿಟ್ ಮಾಡಬೇಕು ನಿಮ್ಮ ಶಾಪಲ್ಲಿ ನಿಮ್ಮ ಪ್ರಾಡಕ್ಟ್ ನ ಎಡಿಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ ಈಗ ಸೈಜಲ್ ಏನಾದರೂ ವೇರಿಯೇಷನ್ ಆಯ್ತಲ್ಲ ಅಂತ ಹೇಳಿದ್ರೆ ಹಬ್ಬ ಹಬ್ಬಕ್ಕೆ ರೇಟಿಂಗ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೋ ಅವಾಗ ನೀವು ಒರಿಜಿನಲ್ ಸೈಜ್ ನ 100 ಇಟ್ಕೋಬಹುದು 1 ಮಾರಿಗೆ ಡಿಸ್ಕೌಂಟೆಡ್ ಸೈಜ್ ನೀವು ಚೌಕಾಸಿ ಕೊಡ್ತೀರಾ ಅಂದ್ರೆ 80 ರೂಪೀಸ್ ಅಂತಾನೆ ಹಾಕಿ ಸೋ ಇಲ್ಲಿ ಎಡಿಟ್ ಕೂಡ ಮಾಡ್ಕೊಳ್ಳಬಹುದು ಪ್ರಾಡಕ್ಟ್ ಎಡಿಟ್ ಆಗಿರುತ್ತೆ ಸೋ ನಾವು ನೆಕ್ಸ್ಟ್ ನೋಡೋಣ ರೇಟಿಂಗ್ಸ್ ಅಂಡ್ ರಿವ್ಯೂಸ್ ರೇಟಿಂಗ್ಸ್ ಅಂಡ್ ರಿವ್ಯೂಸ್ ನಿಮ್ಮ ಕಸ್ಟಮರ್ ನಮಗೆ ಯಾರಾದರೂ ಕಸ್ಟಮರ್ ನಮ್ಮ ಶಾಪ್ ಗೆ ಕಮೆಂಟ್ಸ್ ಮಾಡಿದ್ರೆ ರೇಟಿಂಗ್ಸ್ ಕೊಟ್ಟಿದ್ರೆ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ಮತ್ತೆ ಇದು ನೋಡೋಣ ಸಬ್ಸ್ಕ್ರಿಪ್ಷನ್ ಪ್ಲಾನ್ ನೀವು ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ನೋಡಬಹುದು 30 ಡೇಸ್ ಗೆ 90 ಡೇಸ್ ಗೆ 180 ಡೇಸ್ ಗೆ ಸೋ ಈ ರೀತಿ ಪ್ಲಾನ್ಸ್ ಕೂಡ ಇರುತ್ತೆ ಸೋ ಆಫರ್ ಲಾಂಚಿಂಗ್ ಆಫರ್ ಅಂತ ಹೇಳಿಬಿಟ್ಟು ಫಸ್ಟ್ 1 ಮಂತ್ 118 ರೂಪಾಯಿಯಲ್ಲಿ ಇರುತ್ತೆ ಸೋ ಪೇ ನಾವು ಕೊಡೋಣ ಈಗ ಸೋ ನೀವು ಇಲ್ಲಿ ನೋಡ್ತಾ ಇರಬಹುದು ವ್ಯಾಲೆಟ್ ಇಂದ ಬೇಕಿದ್ರು ರೀಚಾರ್ಜ್ ಮಾಡ್ಕೊಳ್ಳಬಹುದು ಕಾರ್ಡ್ ಅವೈಲೇಬಲ್ ಇದೆ UPI ಆರ್ QR ಕೋಡ್ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ ಇದೆಲ್ಲದನ್ನು ಕೂಡ ಅವೈಲೇಬಲ್ ಇದೆ ಮತ್ತೆ ನಾವು ವ್ಯಾಲೆಟ್ ನ ಚೂಸ್ ಮಾಡಿ ಪೇ ಮಾಡ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಗೆ ಅಂತ ತೋರಿಸ್ತಾ ಇದೀನಿ ಮತ್ತೆ ವೆರಿಫೈ ಮಾಡ್ಕೊಳ್ಳಕ್ಕೆ OTP ಶೋ ಆಗುತ್ತೆ OTP ಕೊಟ್ಟು ವೆರಿಫೈ ಮಾಡ್ಕೊಂಡ್ರೆ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ ಅಂಡ್ ದೆನ್ ನೆಕ್ಸ್ಟ್ ನೋಡೋಣ ಆರ್ಡರ್ಸ್ ನ ಸೋ ಇಲ್ಲಿ ನೋಡ್ತಾ ಇರಬಹುದು ಯಾರು ಆರ್ಡರ್ ಮಾಡಿದ್ದಾರೆ ನೀವು ಇಲ್ಲಿ ಆರ್ಡರ್ ಡೀಟೇಲ್ಸ್ ಕೂಡ ಚೆಕ್ ಮಾಡ್ಕೊಳ್ಳಬಹುದು ಅಕ್ಸೆಪ್ಟ್ ರಿಜೆಕ್ಟ್ ಆಪ್ಷನ್ ಕೂಡ ಇದೆ ಮತ್ತೆ ಲೊಕೇಶನ್ ಕೂಡ ನೋಡಬಹುದು ನೀವು ಡೈರೆಕ್ಟ್ ಆಗಿ ಕಸ್ಟಮರ್ ಯಾವ ಲೊಕೇಶನ್ ಇಂದ ಆರ್ಡರ್ ಮಾಡಿದ್ದಾರೆ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಕೂಡ ಮಾಡ್ಕೊಳ್ಳಬಹುದು ಮತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ಕಸ್ಟಮರ್ ಡೀಟೇಲ್ಸ್ ಫುಲ್ ಶೋ ಆಗುತ್ತೆ ಅಂಡ್ ದೆನ್ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ನಿಮಗೆ ಕನ್ಫರ್ಮ್ಡ್ ಆರ್ಡರ್ ಅಲ್ಲಿ ಶೋ ಆಗುತ್ತೆ ಸೋ ಇಲ್ಲಿ ಕಂಪ್ಲೀಟ್ ಕೊಟ್ರೆ ನಿಮಗೆ ಡೆಲಿವರ್ಡ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ ಹೀಗಂದ್ರೆ ನಿಮಗೆ ಕಸ್ಟಮರ್ಗೆ ನೀವು ಪ್ರಾಡಕ್ಟ್ ಡೆಲಿವರಿ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಸೋ ಇದಿಷ್ಟು ನೋಡಿದ್ದಾಯಿತು ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್